ನಿನ್ನೆ ಅಷ್ಟೇ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಕೊರಟಗೆರೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿರೋದ್ರಿಂದ ಕಾರ್ಮಿಕ ಯತೀಶಿಗ ಸಾವು, ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಮತ್ತೊಂದಿಲ್ಲಿ ಅಪ್ಡೇಟ್ ಸಿಕ್ಕಿರೋದು, ಪುಣ್ಯಕೋಟಿ ಮಜ್ಜಿಗೆಯ ಉದ್ಯಮಿ ಪರವಾನಗಿ ಅವಧಿ ಕೂಡ ಇಲ್ಲಿ ಮುಕ್ತಾಯ ಆಗಿದೆ. ಇಲ್ಲಿ ಅನುಮತಿ ಇಲ್ಲದೆ ಈ ಒಂದು ಫ್ಯಾಕ್ಟರಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಇಲ್ಲಿ ಕೇಳಿ ಬಂದಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಮನೆಯೊಂದರಲ್ಲಿ ಮಜ್ಜಿಗೆ ಫ್ಯಾಕ್ಟರಿಯಲ್ಲಿ ನಡೆಸಲಾಗ್ತಾ ಇತ್ತು ಅವೈಜ್ಞಾನಿಕ ವಾಸದ ಮನೆಯಲ್ಲಿ ಕಾರ್ಮಿಕರಿಗೆ ಜೀವದ ಭದ್ರತೆ ಕೂಡ ಇಲ್ಲ, ಇಲ್ಲಿ ಇಲ್ಲ. ನಿನ್ನೆ ಅಷ್ಟೇ ನಾವು ಸುದ್ದಿಯನ್ನ ಮಾಡಿದ್ವಿ, ಕಾರ್ಮಿಕ ಯತೀಶ್ಗೆ ಕೆಲಸದ ಅರಿವೇ ಇರಲಿಲ್ಲ. ಇಲ್ಲಿ ಪುಣ್ಯಕೋಟಿ ಮಜ್ಜಿಗೆ ಉದ್ಯಮಿ ಪರವಾನಗಿ ಅವಧಿ ಕೂಡ ಇಲ್ಲಿ ಮುಕ್ತಾಯ ಆಗಿತ್ತು. ಮಾಲೀಕ ಸದಾಶಿವಯ್ಯ 2016 ಪ್ರಾರಂಭ ಮಾಡಿರ್ತಾರೆ ಇದು ಈ ಫ್ಯಾಕ್ಟರಿ. ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಫ್ಯಾಕ್ಟರಿಯನ್ನ ಆರಂಭಿಸಿರ್ತಾರೆ. ಕಾರ್ಮಿಕ ಇಲಾಖೆಯ ಅನುಮತಿ ಇರಬೇಕಾಗಿತ್ತು, ಆದ್ರೆ ಯಾವ ರೀತಿಯಾಗಿ ಅನುಮತಿ ಇಲ್ಲಿ ಇಲ್ಲ. ಹಾಗೆ ಈ ಫ್ಯಾಕ್ಟರಿಯನ್ನ ಇಲ್ಲಿ ನಡೆಸ್ತಾ ಇದ್ರು ಮಾಲೀಕ ಸದಾಶಿವಯ್ಯ. ಬಾಯ್ಲರ್ ಸ್ಫೋಟದಿಂದಾಗಿ 10 ಹೆಚ್ಚು ಮಹಿಳಾ ಕಾರ್ಮಿಕರು ಇಲ್ಲಿ ಬಚಾವ್ ಆಗಿದ್ದಾರೆ. ಒಬ್ಬನಿಗೆ ಇಷ್ಟೊಂದು ಗಾಯ ಆಗಿದೆ ಇಲ್ಲಿ. ಅಕಸ್ಮಾತ್ ಆಗಿ ಇನ್ನೊಂದ್ ಸ್ವಲ್ಪ ಜನ ಅಲ್ಲಿ ಇದ್ರು. ಅಲ್ಲಿ ಟೈಮಿಂಗ್ಸ್ ಅನ್ನೋದು ಇಲ್ಲ, ರಾತ್ರಿ 10 ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಹಾಗಾಗಿ ಈ ಅನಾಹುತ ಇಲ್ಲಿ ಸಂಭವಿಸಿದೆ. ಜೊತೆಗೆ ಅಲ್ಲಿ ಕೆಲಸಕ್ಕೆ ಬರುವಂತಹ ಏನು ಕಾರ್ಮಿಕರು ಇರ್ತಾರಲ್ಲ, ಅವ್ರಿಗೆ ಕೆಲಸದ ಅರಿವು ಇರಬೇಕು. ಅದೇನ್ ಮಷಿನ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾರಲ್ಲ, ಅದ್ರ ಜೊತೆಗೆ ಅದರ ಮಾಹಿತಿ ಕೂಡ ತಿಳಿಸ್ಬೇಕಾಗಿತ್ತು ಮಾಲೀಕರು, ಆದ್ರೆ ಅದು ಅರಿವೇ ಇರಲಿಲ್ಲ. ಇಲ್ಲಿ ಫ್ಯಾಕ್ಟರಿಯಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಪರಿಶೀಲನೆ ಕೂಡ ನಡೆದಿಲ್ಲ. ಪುಣ್ಯಕೋಟಿ ಫ್ಯಾಕ್ಟರಿಯಿಂದ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಮತ್ತು ತುಪ್ಪ ಇಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಇಲ್ಲಿಂದ ಕೋಟಗೆರೆ, ಮಧುಗಿರಿ, ಪಾವಗಡ ಸೇರಿದಂತೆ ತುಮಕೂರು ಜಿಲ್ಲೆಯಾದ್ಯಂತ ಮಾರಾಟ ಮಾಡಲಾಗಿತ್ತು. ನಾಮಫಲಕ, ಕಾರ್ಮಿಕರ ಸಂಬಳದ ಮಾಹಿತಿ, PF ನೀಡೋದೇ ಇಲ್ಲವಂತೆ ಮಾಲೀಕ ಸದಾಶಿವಯ್ಯ. ಇಷ್ಟೆಲ್ಲ ಇಲ್ಲಿ ಸಮಸ್ಯೆ ಇದ್ರೂ ಕೂಡ ಯಾವುದೋ ಒಂದು ಮನೆಯಲ್ಲಿ ನಡೆಸಿದ್ದಾರೆ ಈ ಫ್ಯಾಕ್ಟರಿನ. ಆದ್ರೆ ಇಲ್ಲಿ ಕೆಲಸ ಮಾಡುವಂತಹ ಯತೀಶ್ ಅವರಿಗೆ ಈಗ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಅವರನ್ನ ರವಾನಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ. ನಿನ್ನೆ ಅಷ್ಟೇ ಅವರಿಗೆ ಸ್ವಲ್ಪ ಗಾಯಗಳಾಗಿತ್ತು. ಈ ಕಾರಣದಿಂದ ಅಲ್ಲಿ ಬಂದಂತಹ ಕೆಲಸಗಾರರಿಗೆ ಕೆಲಸದ ಮಾಹಿತಿ ಇರಬೇಕು, ಜೊತೆಗೆ ಅಲ್ಲಿ ಟೈಮಿಂಗ್ಸ್ ಅನ್ನೋದು ಇಲ್ಲವಂತೆ, ರಾತ್ರಿ 10 ಕೆಲಸ ಮಾಡಿಸಿರ್ತಾರೆ. ಇಂತಹ ಅನಾಹುತಕ್ಕೆ ಎಡೆಮಾಡಿ ಕೊಟ್ಟಿದ್ದಾರೆ ಮಾಲೀಕ ಸದಾಶಿವಯ್ಯ ಅನ್ನುವಂತಹ ಆರೋಪ ಇದು. ವಾಸದ ಮನೆಯಲ್ಲಿಯೇ ಅವೈಜ್ಞಾನಿಕವಾಗಿ 6 ಬೆಣ್ಣೆ ಮೊಸರು ತೆಗೆಯುವ ಯಂತ್ರೋಪಕರಣಗಳು ಅಳವಡಿಕೆ ಮಾಡಿದ್ದಾರೆ. ಸೊ ಅವ್ರು ಏನೇ ಮಾಡ್ಲಿ, ಎಷ್ಟೇ ಅಳವಡಿಕೆ ಮಾಡ್ಲಿ ಮಷಿನ್ಗಳು, ಆದ್ರೆ ಅದರ ಬಗ್ಗೆ ಮಾಹಿತಿ ಇರಬೇಕು. ಜೊತೆಗೆ ಒಂದು ಟೈಮ್ ಸೆನ್ಸ್ ಅನ್ನೋದಿರುತ್ತೆ, ಅದು ಕೂಡ ಇಲ್ಲಿ ಫಾಲೋ ಅಪ್ ಮಾಡಿಲ್ಲ. ಇಲ್ಲಿಂದ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಕೂಡ ತುಮಕೂರು ನಗರಾದ್ಯಂತ ಪೂರ್ತಿ ಎಲ್ಲಾ ಕಡೆಗೂ ಸಪ್ಲೈ ಆಗ್ತಾ ಇತ್ತು. ಜೊತೆಗೆ ಅಲ್ಲಿ ಸುತ್ತಮುತ್ತ ಕೊರಟಗೆರೆ, ಮಧುಗಿರಿ, ಪಾವಗಡ ಸೇರಿದಂತೆ ಒಂದಷ್ಟು ಕಡೆಗೆ ಎಲ್ಲ ಸಪ್ಲೈ ಆಗ್ತಾ ಇತ್ತು. ಇದ್ರ ಬಗ್ಗೆ ಈ ಘಟನೆ ಕುರಿತಾಗಿ ಅಲ್ಲಿ ಸಾರ್ವಜನಿಕರು ಕೂಡ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸದಾಶಿವ ಅನ್ನೋರು ಶ್ರೀಕಂಠೇಶ್ವರ ಮಜ್ಜಿಗೆ ಅಂತ ಶುರು ಮಾಡಿ ಅದರಲ್ಲಿ ದೂದ್ ಪೇಡ ಅಂತ ಹಿಡಿದು ಮೊಸರು, ಹಾಲು, ಮೊಸರು ಕಾನೂನು ಬಾಹಿರವಾಗಿ ಅದನ್ನು ನಡೆಸ್ಕೊಂಡು 6 ಅದು ಏನು ಲೈಸೆನ್ಸ್ ರದ್ದಾಗಿ, ಜೊತೆಗೆ ಏನು ಕಾರ್ಮಿಕನಿಗೆ ಏನೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅದನ್ನು ಯಾವುದೇ ವಹಿಸದೆ ಆತ ಇವತ್ತೇನು ಸಾವಿ ಬದುಕಿನ ಮಧ್ಯೆ ಹೋರಾಟ ಸ್ಫೋಟಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯತಿಯವರಾಗಿರ್ಬೋದು, ಅಗ್ನಿಶಾಮಕ ದಳ ಆಗಿರ್ಬೋದು, ಕಾರ್ಮಿಕರ ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ. ಅಂದರೆ ಅಲ್ಲಿ ಇಷ್ಟು ಕಾನೂನು ಬಾಹಿರವಾಗಿ ಅಲ್ಲಿ ಹಾಲಿನ ಡೈರಿ ಮತ್ತು ಆ ಸಂಸ್ಥೆ ನಡೆಸ್ತಿದ್ರು ಕೂಡ ಕ್ರಮ ವಹಿಸದೇ ಇರೋದು ಇದು ಖಂಡನೀಯ. ಏನು ಗೃಹ ಸಚಿವರ ತವರಲ್ಲಿ ಇಂಥ ಘಟನೆಗಳು ಸಂಭವಿಸ್ತಾವೆ ಜಿಲ್ಲೆಯಲ್ಲಿ ಅಂತಂದರೆ ಗೃಹ ಸಚಿವರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತಾರೆ, ಈ ತಾಲೂಕಲ್ಲಿ ನಡೀತಾರ ಅಂತ ಮತ್ತು ಜಿಲ್ಲೆಯಲ್ಲಿ ನಡೀತಾರ ಅಂತ ಅಧಿಕಾರಿಗಳು ಏನು ಮೀನಾಮೇಷ ಎಣಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇಂಥವನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಅಧಿಕಾರಿಗಳು ಮತ್ತು ಆ ಮಾಲೀಕ. ಅಧಿಕಾರಿಗಳು ಯಾಕೆ ಕ್ರಮ ತಾಂಡಿಲ್ಲ, ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಮೇಲೂ ಕ್ರಮ ತಾಂಬೇಕು, ಯಾಕೆ ಇದನ್ನು ಇಲ್ಲಿ ಇಷ್ಟು ವರ್ಷದಿಂದ ನಡೆಸೋದಕ್ಕೆ ಬಿಟ್ಟರು ಅಂತೇಳಿ. ಜೊತೆಗೆ ಏನು ಡೈರಿ ಮಾಲೀಕ ಅದನ್ನು ಈ ಸ್ಫೋಟಕಗೊಂಡವನೇ ಮಾಲೀಕ ಸದಾಶಿವ ಅನ್ನೋನ ಮೇಲೂ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕು. ಇಲ್ಲಿ ನನ್ನ ಹೆಸರು ಉಮೇಶ್ ಅಂತೇಳಿ, ಕೊರಟಗೆರೆ ನಿವಾಸಿಯಾಗಿರ್ತೇನೆ. ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ 8:30
ಗ್ಯಾಸ್ ಗೀಜರ್ ಅನ್ನೋದು ಬರೆಸ್ಟ್ ಆಗಿ ಬಾಯ್ಲರು ಗ್ಯಾಸ್ ಬಾಯ್ಲರ್ ಬರೆಸ್ಟ್ ಆಗಿ ಒಬ್ಬ ಹುಡುಗನಿಗೆ ತುಂಬ ತೊಂದರೆ ಆಗಿದೆ. ಕಣ್ಣು ಬಾಯಿ ಎದೆ ಭಾಗ ಮತ್ತು ಗುಳ್ಳೆಗಳಾಗಿದೆ, ಊತ ಬಂದಿದೆ, ಕೈ ಕಾಲೆಲ್ಲ ಆಮೇಲೆ ಫುಲ್ಲು ಮುಖ ಎಲ್ಲ ಸುಟ್ಟು ಕರುಕಲಾಗಿದೆ. ಅವನ್ನ ಹಂಗೆ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ವಿ. ಅಲ್ಲಿಂದ ತುಮಕೂರಿಗೆ ತೊಗೊಂಡೋಗು, ಅಲ್ಲಿಂದ ಬೆಂಗಳೂರಿಗೇನೋ ಹೋಗಿದ್ದಾನಂತೀಗ ಸರಿಯಾಗಿ ಇನ್ನೂ ಮಾಹಿತಿ ಇಲ್ಲ. ಇದು ಎರಡನೇ ಬಾರಿ ಆ ಜಾಗದಲ್ಲಾದಂಥ ಒಂದು ಘಟನೆ ಇದು. ಇದು ಏನಾಗ್ತಿದೆ ಅಂದರೆ ಚಿಕ್ಕ ಚಿಕ್ಕದಾಗ ಅವ್ರು ಒಲೆ ಹಚ್ಚಿದಾಗೆಲ್ಲನೂ ಒಂದೊಂದು ಸರಿ ಆಗ್ತಿದೆ, ಚಿಕ್ಕದಾಗ ಒಂದು ಎರಡು ಮೂರು ಸರಿ ಆಗಿತ್ತಂತೆ, ಯಾರ ಕಣ್ಣಿಗೂ ಕಾಣಿಸಲಿಲ್ಲ. ಈ ಎರಡು ತಿಂಗಳ ಕೆಳಗಡೆ ಒಂದು ಸರಿ ಆಗಿತ್ತು, ಅದೊಂದು ಸ್ವಲ್ಪ ಬೆಳಕು ಬಂತು. ಇದು ದೊಡ್ಡದಾಗಿ ಆದಾಗ ಈಗ ಅವನಿಗೆ ಭಾಳ ನೋವಾಗಿದೆ. ಅವ್ರ ಮನೆಯಲ್ಲಿ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ಅವ್ರದ್ದೇ ಆದಂಥ ಒಂದು ದೌರ್ಜನ್ಯ ಜಾಸ್ತಿ ಇದೆ. ಯಾವ ಅಧಿಕಾರಿಗೆ ಆಗಲಿ ಇದು ಗಮನಕ್ಕೆ ಬಂದಿಲ್ಲ ಇದುವರೆಗೂ. ಎಸ್, ಕಾನೂನು ಬಾಹಿರವಾಗಿ ಈ ಫ್ಯಾಕ್ಟರಿನ ಇಲ್ಲಿ ನಡೆಸಿದ್ದಾರೆ. ಯಾವುದೇ ರೀತಿಯಾಗಿ ಅನುಮತಿ ಕೂಡ ಇಲ್ಲಿ ಇಲ್ಲ, ಪರವಾನಗಿ ಕೂಡ ಮುಕ್ತಾಯ ಆಗಿದೆ. ಜೊತೆಗೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರೋದು. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಇಲ್ಲಿ ಮೊದಲನೇದಾಗಿ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರೋದು ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಯಾಕಂದ್ರೆ ಇಲ್ಲಿ ಅನುಮತಿ ಇಲ್ಲದೇನೆ ಇಷ್ಟು ವರ್ಷ ಹೇಗೆ ಬಿಟ್ಟಿದ್ದಾರೆ ಈ ಫ್ಯಾಕ್ಟರಿ ನಡೆಸೋದಕ್ಕೆ ಅನ್ನೋದು. ಏನಿದೆ ಡೀಟೇಲ್ಸ್? ಘಟನೆ ಇದು. ಈ ಫ್ಯಾಕ್ಟರಿ ಏನಿದೆ ಇದು, ಈ ಫ್ಯಾಕ್ಟರಿ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಪಟ್ನಾ ಪಂಚಾಯತಿ ಪರ್ಮಿಷನ್ ತಗೋಬೇಕು. ಆ ಪಟ್ನಾ ಪಂಚಾಯತಿ ಪರ್ಮಿಷನ್ ಮುಗಿದು ಅವಧಿನ ಮುಗಿದು ಆಗ್ಲೇ 6 ತಿಂಗಳಾಗಿದೆ. ಮತ್ತೆ ಕಾರ್ಮಿಕ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ, ಅದು ಅಧಿಕೃತವಾಗಿ ಪರ್ಮಿಷನ್ ತಗೊಂಡಿಲ್ಲ. ಕೇಳಿದ್ರೆ ಕಾರ್ಮಿಕ ಇಲಾಖೆ ಬಂದು ಕೇಳಿದ್ರೆ ನಾವು 10 ಜನದ ಮೇಲೆ ಇಲ್ಲ, 8 ಜನ ಮಾಡ್ತೀವಿ, ಕೂಲಿ ಆಳ್ಗೂ ಕರ್ಕೊಬರ್ತೀವಿ, ಅಂದ್ರೆ ದಿನಗಳು ಕರ್ಕೊಬರ್ತೀವಿ ಅಂತ ಬಿಟ್ಟು ಉಡಾಫೆ ಹತ್ರ ಕೊಡ್ತಾರೆ. ಮಾಲೀಕ ಏನು ಫ್ಯಾಕ್ಟರಿ ಮಾಲೀಕ ಇದ್ದಾರೆ, ಉಡಾಫೆ ಹತ್ರ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕ ಇಲಾಖೆಗೆ. ಮತ್ತೆ ಪಟ್ನಾ ಪಂಚಾಯತಿ ಅವಧಿದು ಮುಗ್ದು ಆಗ್ಲೇ 1-6 ತಿಂಗಳಾಗಿದೆ. ಮತ್ತೆ ಈ ಕಾರ್ಖಾನೆ ಮತ್ತೆ ಬಾಯ್ಲರ್ ಇಲಾಖೆ ಇದೆ, ಅಲ್ಲಿಂದ ತಗೊಂಡಿದ್ದಾರೆ ಅಂತೆ, ಅದ್ರ ಮಾಹಿತಿನೇ ಯಾರು ಕೊಡ್ತಾ ಇಲ್ಲ. ಇದನ್ನ ಗೋಪ್ಯಾಗಿ ಇರ್ತಾ ಇದಾರೆ ಅಂದ್ರೆ ಅವರು ಏನ್ ನಡ್ಕೊಂಡು ಮಾಡ್ಕೊಂಡಿದ್ದಾರೋ ಅವ್ರಿಗೆ ಉದ್ದೇಶ ಏನಂತ, ಗೌಪ್ಯವಾಗಿಡೋದಕ್ಕೆ ಏನು ಉದ್ದೇಶ ಅಂತ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿಲ್ವಲ್ಲ. ಅಲ್ಲ, ಅಧಿಕಾರಿಗಳು ಗೊತ್ತಿದ್ರು ಕೂಡ ಗೊತ್ತಿಲ್ದಂಗ್ ನಟಿಸ್ತಾ ಇದಾರೆ. ನಮ್ಗೆ ಗೊತ್ತಿಲ್ಲ ಅದು, ನಾವು 10 ಜನದ ಕಾರ್ಮಿಕರು 10 ಜನದ ಮೇಲೆ ಇದ್ರೆ ಮಾತ್ರ ನಾವು ಪರ್ಮಿಷನ್ ಕೊಡ್ತೀವಿ, ಮತ್ತೆ ನಾವು ತನಿಖೆ ನಡೆಸ್ತೀವಿ, ಮತ್ತೆ ಸ್ಥಳ ಪರಿಶೀಲನೆ ನಡೆಸ್ತೀವಿ. ಅದೊಳಗೆ ಯಾರೇ ಏನೇ ಆದ್ರೂ ಕೂಡ ಯಾರೇ ಸತ್ರು ಕೂಡ ಯಾರ ಬದುಕಿರು ಕೂಡ ಅವ್ರು ನೋಡೋದಿಲ್ವಂತೆ ಅಂತ ಉಡಾಫೆ ಹತ್ರ ಅಧಿಕಾರಿಗಳು ಕೊಡ್ತಾ ಇದಾರೆ. ಏನು ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆ ಇದೆ, ಆ ಇಲಾಖೆ ಅಧಿಕಾರಿಗಳು ಹಿಂಗ್ ಉಡಾಫೆ ಹತ್ರ ಅವರು ಕೂಡ ಕೊಡ್ತಾ ಇದಾರೆ. ಈಗ ಈಗಾಗಲೇ ಒಬ್ಬ ಕಾರ್ಮಿಕ ಅಲ್ಲಿ ಬ್ಲಾಸ್ಟ್ ಆಗಿ ಸಾವಂಬದಿ ಹೋರಾಟ ಮಾಡ್ತಾ ಇದಾರೆ. ಮತ್ತೊಂದ್ ಕಡೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದಾರೆ, ತನಿಖೆ ನಡೆಸೋದ್ರಾಗ್ಲಿ ಅಥವಾ ಸಂಬಂಧಪಟ್ಟ ಇವ್ರು ಬರೆಯೋದಾಗ್ಲಿ ಮಾಡ್ತಾ ಇಲ್ಲ. ಮಾಹಿತಿ ಇದ್ರು ಕೂಡ ಗೊತ್ತಿಲ್ಲದಂಗ್ ಘಟನೆ ಮಾಡ್ತಾ ಇದಾರೆ. ಅಲ್ಲ, ನಿನ್ನೆಯಿಂದ ಕೂಡ ಇದು ತನಿಖೆ ನಡೆದಿದೆ. ಮಾಲೀಕ ಸದಾಶಿವಯ್ಯರ ಮೇಲೆ ಏನಾದ್ರೂ ತನಿಖೆ ನಡೆಸಿಲ್ವಾ, ಎನ್ಕ್ವೈರಿ ಮಾಡಿಲ್ವಾ, ಹೇಗೆ ಅಂತ? ಹೌದು ಸ್ಮಿತಾ, ಇದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ, ಬಂದ್ಬಿಟ್ಟು ಸ್ಪಾಟ್ ಬಂದ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಮಾಡ್ಬಿಟ್ಟು ಅವ್ರು ನೋಟಿಸ್ ಜಾರಿ ಮಾಡಿದ್ದಾರೆ, ನೀವು ನಿಮ್ ತಾವೇನೇನ್ ದಾಖಲೆ ಇದೆ, ಏನೇನು ತಗೊಂಡಿದ್ದೀರಿ ನಮಗೆ ಕೊಡಬೇಕು ಅಂತ ಬಿಟ್ಟು ಕಾರ್ಮಿಕ ಇಲಾಖೆ ನಿರೀಕ್ಷಕರು ಬಂದ್ಬಿಟ್ಟು ಆಗ್ಲೇ ನೋಟಿಸ್ ಜಾರಿ ಮಾಡಿದ್ದಾರೆ. ಮತ್ತೆ ಪಟ್ಟಣ ಪಂಚಾಯತಿ ಕೂಡ ಹೇಳಿದ್ರಂತ ಮಾಹಿತಿ ಲಭ್ಯ ಇದೆ. ಮತ್ತೆ ಇನ್ನೊಂದ್ ಕಡೆ ಪೊಲೀಸ್ ಠಾಣೆಯಲ್ಲಿ ಇವ್ರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಇವ್ರ ಮಾಲೀಕ ಏನಿದ್ದ ಸದಸ್ಯ ಮತ್ತೆ ಆತನ ಮಗನ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ ಆಗಲೇ ಕೊಡಗಿನ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಓಕೆ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಈಗಾಗಲೇ ಇಲ್ಲಿ ಕಾರ್ಮಿಕ ಇಲಾಖೆಯವರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಈ ಫ್ಯಾಕ್ಟರಿದು ಏನೆಲ್ಲ ಡೀಟೇಲ್ಸ್ ಇದಾವೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದಾರೆ. ಹೋಗಿ ಭೇಟಿ ಕೊಟ್ಟು ಪ್ರತಿಯೊಂದು ಕೂಡ ಈಗ ತನಿಖೆ ನಡೆಸಿದ್ದಾರಂತೆ. ನಿನ್ನೆಯಿಂದಾನೇ ಕೂಡ ತನಿಖೆ ನಡೀತಾ ಇದೆ. ಆದರೆ ಪರ್ಟಿಕ್ಯುಲರ್ ಆಗಿ ಮಾಲೀಕ ಸದಾಶಿವಯ್ಯ ಅವರಿಗೆ ಇಲ್ಲಿ ತನಿಖೆ ನಡೆಸಬೇಕು, ಅನುಮತಿ ಇಲ್ಲದೇ ನಡೆಸಕ್ ಬಿಟ್ಟಿದ್ದಾರಲ್ಲ, ಇದರ ವಿರುದ್ಧ ಇವರ ಹಿಂದೆ ಯಾರೋ ಅಧಿಕಾರಿಗಳು ಮಾತ್ರ ಇರೋದು ಸತ್ಯ. ಯಾಕಂದ್ರೆ ಇಲ್ಲಿ ಪರವಾನಗಿ ಅವಧಿ ಕೂಡ ಮುಗಿದಿದೆ, 6 ತಿಂಗಳಾಯ್ತು, ಜೊತೆಗೆ ಅನುಮತಿನೇ ಇಲ್ಲದೇನೆ ಇಷ್ಟು ವರ್ಷ ಇದನ್ನ ಮಾಡಕ್ ಬಿಟ್ಟಿದಾರಲ್ಲ, ಹಾಗಾಗಿ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ನಮ್ಮ ಪ್ರತಿನಿಧಿಯ ಮಾತಾಗಿತ್ತು. ಕಾದು ನೋಡ್ಬೇಕಿದೆ ಏನ್ ಆಕ್ಷನ್ ತಗೊಂತಾರೆ ಅಂತ.